ರಿಮ್ಸ್ ಬೋಧಕ ಆಸ್ಪತ್ರೆಯ ಮುಂದೆ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕದಿಂದ ಅಹೋರಾತ್ರಿ ಅಂದರೆ ಹಗಲು ರಾತ್ರಿ ಎನ್ನದೇ ಧರಣಿ ಸತ್ಯಾಗ್ರಹವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಧರಣಿ ಸತ್ಯಾಗ್ರಹ ಮಾಡುವ ಮುಖ್ಯ ಉದ್ದೇಶ, ಮುಖ್ಯ ಬೇಡಿಕೆಗಳು ಏನಂತಂದರೆ, ಸುಮಾರು 2 ವರ್ಷದಿಂದ ರಿಮ್ಸ್ ಇದೇ ಬೋಧಕ ಆಸ್ಪತ್ರೆಯಲ್ಲಿ ಸುಮಾರು 80 ಜನ ಮಹಿಳಾ ಸ್ವಚ್ಛತಾ ಕರ್ಮಿಗಳು ಹಾಗೂ ಸುಮಾರು 16 ಜನ ನೈರ್ಮಲ್ಯ ಸ್ವಚ್ಛತಾ ಕರ್ಮಿಗಳನ್ನು ಯಾವುದೇ ಮುನ್ಸೂಚನೆ ನೀಡದೆ, ಯಾವುದೇ ಅಡ್ವಾನ್ಸ್ ಆಗಿ ಅವರಿಗೆ ತಿಳಿ ಹೇಳದೆ ಸಡನ್ನಾಗಿ 28ನೆಯ ಫೆಬ್ರವರಿಯಂದು ಟೆಂಡರನ್ನು ರದ್ದುಗೊಳಿಸಿ ನಾಳೆಯಿಂದ ನೀವು ಕೆಲಸಕ್ಕೆ ಬರಬೇಡಿ ಅನ್ನತಕ್ಕಂಥ ಸೂಚನೆಯನ್ನು ಕೊಟ್ಟು ಇವತ್ತು 2 ತಿಂಗಳು ಸುಮಾರು 9 ದಿವಸ ಆಯಿತು. ಯಾವುದೇ ಒಂದು ರೀತಿಯಾದಂಥ ಅವರಿಗೆ ತಿಳುವಳಿಕೆ ಹೇಳಲ್ಲದೆ ನಿಮ್ಮ ಟೆಂಡರ್ ಮುಗಿದಿದೆ, 2 ತಿಂಗಳು ಆಗುತ್ತೆ, ಆಮೇಲೆ ನೋಡಿ ಅಂತ ಏನಾದರೂ ಹೇಳ್ಬೋದಾಗಿತ್ತು. ಆದರೆ ಸಡನ್ನಾಗಿ ಅವರಿಗೆ ಕೆಲಸದಿಂದ ತೆಗೆದು ಇವತ್ತು ಅವರನ್ನು ಬೀದಿಪಾಲು ಮಾಡಿದ್ದಾರೆ. ಅವ್ರಿಗೆ ಎಷ್ಟೋ ಈ ಕರೋನಾ ಅಂಥ ಮಹಾಮಾರಿಯಲ್ಲಿ 2020-21ರಲ್ಲಿ ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಕರೋನಾ ಈ ಮಹಾಮಾರಿ ರೋಗ ಹರಡಿತ್ತು. ಅದೇ ರೀತಿಯಾಗಿ ನಮ್ಮ ಬೀದರ್ ನಗರದಲ್ಲಿ ಕೂಡ 100,000+ ಜನ ರೋಗಿಗಳು ಆಸ್ಪತ್ರೆಯಲ್ಲಿದ್ದಾಗ ಇದೇ ಹೆಣ್ಮಕ್ಕಳು ತಮ್ಮ ಪ್ರಾಣದ ಹಂಗನ್ನು ತೊರೆದು ತಮ್ಮ ಪ್ರಾಣವನ್ನು ಕೈಯಲ್ಲಿ ಹಿಡಿದುಕೊಂಡು ಇವತ್ತು ಆ ರೋಗಿಗಳ ಆರೈಕೆಯನ್ನು ಮಾಡಿದ್ದಾರೆ ಮತ್ತು ಬೋಧಕ ಆಸ್ಪತ್ರೆಯನ್ನು ತುಂಬ ಕ್ಲೀನಾಗಿ ನೀಟಾಗಿ ನೋಡಿಕೊಂಡು ಬಂದಿದ್ದಾರೆ. ಆದರೆ ಸರ್ಕಾರದ ವತಿಯಿಂದ ಅವರಿಗೆ ಬಹುಮಾನ ಕೊಡುವ ಬದಲಾಗಿ ಸರ್ಕಾರವೇ ಅವರು ಮುಂದೆ ನಿಂತು ಅವರನ್ನು ಕೆಲಸದಿಂದ ತೆಗೆದುಹಾಕಿದೆ ಅಂದರೆ ಇದು ನಾಚಿಕೆ ಪಡ್ತಕ್ಕಂಥ ಕೆಲಸವಾಗಿದೆ. ಅದಕ್ಕಾಗಿ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಮತ್ತು ಬ್ರಿಮ್ಸ್ ನಿರ್ದೇಶಕರಿಗೆ ತಮ್ಮ ಈ ಜನಪ್ರಿಯ ವಾಹಿನಿಗಳ ಮುಖಾಂತರವಾಗಿ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಕೂಡಲೇ ಈ ಮಹಿಳಾ ಸಿಬ್ಬಂದಿಗಳನ್ನು ತಾವು ಕೆಲಸಕ್ಕೆ ಪುನಃ ನೇಮಿಸಿಕೊಳ್ಳದಿದ್ದ ಪಕ್ಷದಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಯಾವುದೇ ಅನಾಹುತಗಳು ಆದರೂ ಕೂಡ ಅದಕ್ಕೆ ನೇರವಾದಂಥ ಹೊಣೆ ಬ್ರಿಮ್ಸ್ ನಿರ್ದೇಶಕರಾಗಿರ್ತಾರೆ, ಜಿಲ್ಲಾಡಳಿತ ಆಗಿರ್ತದೆ. ಅದಕ್ಕಾಗಿ ನಾನು ಈ ಮೂಲಕ ಸರ್ಕಾರಕ್ಕೂ ಮತ್ತು ಬ್ರಿಮ್ಸ್ ನಿರ್ದೇಶಕರಿಗೂ ಮತ್ತು ಜಿಲ್ಲಾಡಳಿತಕ್ಕೆ ಈ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೇನೆ. ಕೂಡಲೇ ಈ ಮಹಿಳಾ ಸಿಬ್ಬಂದಿಗಳನ್ನು ತಾವು ಕೆಲಸಕ್ಕೆ ನೇಮಿಸಿಕೊಳ್ಳಬೇಕು. ಒಂದು ವೇಳೆ ನೇಮಿಸಿಕೊಳ್ಳಲಿಲ್ಲ ಅಂದರೆ ಎಲ್ಲಿವರೆಗೆ ನೀವು ಇವರಿಗೆ ಕೆಲಸಕ್ಕೆ ತೆಗೆದುಕೊಳ್ಳೋದಿಲ್ಲವೋ ಅಲ್ಲಿವರೆಗೆ ಹಗಲು ರಾತ್ರಿ ಎನ್ನದೇ ಇದೇ ಟೆಂಟಲ್ಲಿ ನಾವು ಇಲ್ಲೇ ಕೂತಿರ್ತೀವಿ. ಮುಂಬರುತ್ತ ದಿನಗಳಲ್ಲಿ ಭಾಳ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಮತ್ತು ಮುಂದೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ನೇರವಾಗಿ ಈ ಬ್ರಿಮ್ಸ್ ಬೋಧಕ ಆಸ್ಪತ್ರೆಯ ಅಥವಾ ಬ್ರಿಮ್ಸ್ನ ನಿರ್ದೇಶಕರೇ ನೇರ ಹೊಣೆಗಾರರಾಗಿರ್ತಾರೆಂದು ಈ ಮೂಲಕ ನಾನು ಎಚ್ಚರಿಕೆ ನೀಡ್ತಾ ಇದ್ದೇನೆ. ನನ್ನ ಹೆಸರು ಅಂಬಾದಾಸ್ ಗಾಯಕ್ವಾಡ್, ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ.